ನೀವು ನೋಡ್ತಾ ಇದ್ದೀರಾ ಸುವರ್ಣ ಫೋಟೋಸ್ ಕೊಟ್ಟೆ ನಾನು ಹೌದಾ ಬೇಗ ಬಂದು ಟಿವಿ ಹಾಕಂಗಿದ್ರೆ ಕಾಣೆ ಆಗಿದ್ದಾರೆ ಎತ್ತರ 6 ಅಡಿ 1 ಅಂಗುಲ ವಯಸ್ಸು 27 ಗೋಧಿ ಮೈ ಬಣ್ಣ ಹೊಂದಿರುವ ಇವರು ಕನ್ನಡ ಹಿಂದಿ ಇಂಗ್ಲಿಷ್ ಮಾತನಾಡಬಲ್ಲರು ಚಿತ್ರದುರ್ಗದ ಸರಹದಿನಲ್ಲಿ ಎಲ್ಲೇ ಕಂಡು ಬಂದರು ಈ ಕೂಡಲೇ ಈ ದೂರವಾಣಿಗೆ ಸಂಪರ್ಕಿಸಿ 082 2 ನಿನ್ನ ಈ ಬ್ಯಾಡ್ ಜೋಕ್ಗೆ ನಗಲ್ಲ ನಾನು ನಿನ್ನ ಫೋಟೋಸ್ ಯಾರಿಗೆ ಕೊಟ್ಟೆ ಗೊತ್ತಾ ಯಾರಿಗೆ ನಿಮ್ಮ ಪುಟ್ಟ ಹುಡುಗಿ ಮೇಘನ ಇದ್ದಳಲ್ಲ ಅವರ ತಂದೆಗೆ ಅಯ್ಯೋ ಒಳ್ಳೆ ಹುಡುಗಿ ಇದ್ರೆ ಹೇಳ್ತೀನಿ ಅಂತ ಹೇಳಿದ್ದಾರೆ ಓಕೆ ಎನಿವೇ ನಿಮ್ಮ ಡಿಪಾರ್ಟ್ಮೆಂಟ್ ಏನಂತಂತ ಮಾಡು ಏ ಬಟ್ ಲಿಸನ್ ಟು ಮಿ ನೌ ಏನಪ್ಪ ಆಕ್ಚುಲಿ ಹೇಳೋದಲ್ಲ ನೋಡೋದು ಬೈಲಿ ಏನು ಐ ಆಮ್ ಶೂರ್ ಇದು ಅವರಿಬ್ರು ಕೆಲಸನೇ ಆಬ್ವಿಯಸ್ಲಿ ಇನ್ ಯಾರು ಬರೀತಾರೆ ಇವೆಲ್ಲ ಹೋಗೋ ನೀನು ಎಷ್ಟು ಪ್ರೀತಿ ತೋರಿಸ್ತೀಯಾ ಅವರಿಗೆ ಆದ್ರೂ ಹೀಗೆ ಗೋಳಿಕೋತಾರ ಏ ಇಲ್ಲಮ್ಮ ಇದು ಆಕ್ಚುಲಿ ಹಳೆ ಕತೆ ಇವಾಗ ಆಚೆ ಬರ್ತಾ ಇದೆ ಅಷ್ಟೇ ಏನದು ನಿನ್ನ ಹಳೆ ಕತೆ ಆಕ್ಚುಲಿ ಆ ಚಿತ್ರನ ಇಟ್ಕೊಂಡು ಒಂದು ಲೆಟರ್ ಫಾರ್ಮ್ ಮಾಡಿ ಅಂತ ಕ್ಲಾಸ್ ನವರಿಗೆಲ್ಲ ಹೇಳಿದೆ ಇವರಿಬ್ರೇ ಕ್ರೇಜಿ ಅಂತ ಅಂದ್ಕೊಂಡಿದ್ರೆ ದಿ ಎಂಟೈರ್ ಕ್ಲಾಸ್ ಇಸ್ ಕ್ರೇಜಿ ಮಾ ಈ ಲೆಟರ್ ಗಳನ್ನೆಲ್ಲ ಓದ್ಬಿಟ್ರೆ ನೀನು ಕ್ರೇಜಿ ಆಗ್ತೀಯ ಓದ್ತಿನಿರು ಈ ಚಿತ್ರದಲ್ಲಿರೋದು ನೀವಲ್ಲ ಯು ಆರ್ ವೆರಿ ಹ್ಯಾಂಡ್ಸಮ್ ಸರ್ ಯಾರ್ ನಾನಾ ಇದನ್ನ ಲೆಟರ್ ಅಂತ ಹೇಗೆ ಮಾ ಕನ್ಸಿಡರ್ ಮಾಡ್ಲಿ ಒಂದೇ ಒಂದು ಲೈನ್ ಬರೆದಿದ್ದಾರೆ ಇವರು ಗ್ರೇಟಿಂಗ್ ನ ಹೇಗೆ ಹೇಳ್ಕೊಡ್ಲಿ ನಾನು ಓಕೆ ದಿಸ್ ಸೀಮ್ಸ್ ಟು ಬಿ ಇಂಟ್ರೆಸ್ಟಿಂಗ್ ಪೂಜಾ ಗಾಂಧಿಗೆ ಎಂಗೇಜ್ಮೆಂಟ್ ಆಗಿದೆ ಎಂದು ಗೊತ್ತಿದ್ದರೂ ಗಣೇಶ್ ಲವ್ ಮಾಡುತ್ತಾನೆ ಆಮೇಲೆ ಫೇವರೇಟ್ ಜಾಗಕ್ಕೆ ಓಡುತ್ತಾರೆ ಕುಣಿದು ಕುಣಿದು ಬಾರೇ ಡುಯೆಟ್ ಆಡುತ್ತಾರೆ ಪೂಜಾ ಗಾಂಧಿ ಮದುವೆ ಮಾಡಿಸಬೇಕು ಎಂದು ಅಮ್ಮ ಕೇಳಿದಾಗ ಗಣೇಶ್ ಒಪ್ಪುತ್ತಾನೆ ಅಲ್ಲಮ್ಮ ಪೂಜಾ ಗಾಂಧಿಗೂ ನನ್ನ ಕ್ಲಾಸ್ಗೂ ಏನಮ್ಮ ಸಂಬಂಧ ಶೇ ದೀಸ್ ಗೈಸ್ ಆರ್ ರಿಯಲಿ ಕ್ರೇಜಿ ಮುಂದೊಂದು ಲೆಟರ್ ಓದಕ್ಕೆ ನನಗಂತೂ ಧೈರ್ಯ ಇಲ್ಲಪ್ಪ ಓದು ಪರವಾಗಿಲ್ಲ ಯಾಕೆ ಮಜಾ ಕಳ್ಕೊತೀಯ ಅಲ್ವಾ ಅದು ನಿಜ ಹಾಂ ದಿಸ್ ಸೀಮ್ಸ್ ಇಂಟ್ರೆಸ್ಟಿಂಗ್ ಡಸ್ಟ್ಬಿನ್ನು ಕೊಂಬು ಅಬ್ಬಾ ಓಕೆ ಇವರು ನಮ್ಮ ಕಾಲೇಜಿಗೆ ಹೊಸದಾಗಿ ಬಂದಿರುವ ಲೆಕ್ಚರರ್ ಬರುವಾಗ ಇವರಿಗೆ ಕೊಂಬು ಬಾಲ ಒಂದೂ ಇರಲಿಲ್ಲ ಅದೆಲ್ಲ ಇದ್ದಿದ್ದು ನನ್ನ ಮತ್ತು ಶ್ಯಾಮನ ತಲೆಯಲ್ಲಿ ತಲೆಯಲ್ಲಿ ನಾ ಕಟ್ ಮಾಡಿ ಮನಸ್ಸಲ್ಲಿ ಅಂತ ಬರೆದಿದ್ದಾರೆ ಹಾಂ ಓಕೆ ಈಗ ಅದೆಲ್ಲ ತೆಗೆದು ಡಸ್ಟ್ಬಿನ್ನಿಗೆ ಹಾಕಿದ್ದೇವೆ ಇವರು ಬರುವಾಗ ಹೇಗಿದ್ದರೋ ಈಗಲೂ ಹಾಗೆ ಇದ್ದಾರೆ ನಾನು ಶ್ಯಾಮನು ಎಷ್ಟೆಲ್ಲ ಕಾಟ ಕೊಟ್ಟರೂ ಸಹಿಸಿಕೊಂಡಿದ್ದಾರೆ ಹಾವ್ ಹಾಗಾಗಿ ಇವರಿಗೆ ತಾಳ್ಮೆ ಜಾಸ್ತಿ ಅನ್ನಬಹುದು ಮತ್ತೆ ಎಲ್ಲದಕ್ಕೂ ನಗುತ್ತಾರೆ ಅದೇನೋ ನಿಜ ಬಿಡು ಅದಕ್ಕೆ ಇವರನ್ನು ಸ್ಮೈಲ್ ಕಿಂಗ್ ಎನ್ನಬಹುದು ಅಬ್ಬಬ್ಬಬ್ಬಾ ಕಾಫಿಯಿಂದ ಹಿಡಿದು ಡಾನ್ಸ್ವರೆಗೆ ಎಲ್ಲ ಮಾಡುತ್ತಾರೆ ಆದ್ದರಿಂದ ಇವರನ್ನು ಸಕಲ ಕಲಾ ವಲ್ಲಭ ಎಂದು ಕೂಡ ಕರೆಯಬಹುದು ಒಟ್ಟಿನಲ್ಲಿ ನಮ್ಮ ಲಂಬು ಸರ್ ಎಲ್ಲರಿಗಿಂತ ಡಿಫ್ರೆಂಟ್ ಇಂತಿ ನಿಮ್ಮ ವಿದ್ಯಾರ್ಥಿಗಳಾದ ಮೇಘಾಶ ಸೊ ಸ್ವೀಟ್ ಆ ಪುಟ್ಟ ಹುಡುಗಿ ಬರೆದಿರದ ಹೂ ಎಲ್ಸ್ ಬಹಳ ಪ್ರಾಮಾಣಿಕವಾಗಿ ಬರೆದಂತ ಲೆಟರ್ ಅಮ್ಮ ಇದು ಪಾಪ ಅವಳ ಸ್ನೇಹಿತ ಕ್ಲಾಸ್ನಲ್ಲಿಲ್ಲ ಅಂತ ಹೇಳಿ ಅವನ್ ಬರೆಯೋದನ್ನು ಇವಳೇ ಬರೆದಿದ್ದಾಳೆ ಈಸ್ ಸೋ ಕ್ಯೂಟ್ ಅವಳು ಕಾಫಿ ಜೊತೆ ಡಾನ್ಸ್ ಚೆನ್ನಾಗಿ ಮಾಡ್ತೀರಾ ಅಂತ ಬರ್ದಿಯಾಳೆ ನೀನ್ ಯಾವಾಗ ಡಾನ್ಸ್ ಮಾಡ್ದೆ ಐ ಡೋಂಟ್ ನೋ ರಿಯಲಿ ಯಾಕೋ ತೇಜ ಇತ್ತೀಚೆಗೆ ನೀನ್ ಸಾಕಷ್ಟು ವಿಷಯಗಳನ್ನ ಮುಚ್ಚಿಡೋದ್ ಕಲ್ತ್ಕೊಂಡಿದ್ಯಾ ಏನೋ ಇದೆ ಯಾವಾಗ ಡಾನ್ಸ್ ಮಾಡ್ದೆ ಮತ್ತೆ ಐ ಸ್ವೇರ್ ನಾನು ಡಾನ್ಸ್ ಮಾಡಿಲ್ಲ ಯಾಕೆ ಹೀಗೆ ಬರ್ದಿದ್ರೆ ನಂಗಂತೂ ಗೊತ್ತಿಲ್ಲ ನಾಟಕ ಆಡ್ತಾ ಇದೀಯಾ ಈ ಊರಿಗೆ ಬಂದ್ಮೇಲೆ ನೀನು ವಿಷಯ ಮುಚ್ಚಿಡೋದನ್ನ ಚೆನ್ನಾಗಿ ಕಲ್ತ್ಕೊಂಡಿದ್ಯಾ ಆ ಬಳೆ ವಿಷಯ ಅದು ಇದು ಹಾಗೆ ಇದು ಏನೋ ಇರುತ್ತೆ ಹೇಳು ಯಾವಾಗ ಡಾನ್ಸ್ ಮಾಡ್ದೆ ಮೈ ಗುಡ್ನೆಸ್ ಟ್ರಸ್ಟ್ ಮೀ ನಾನು ಡಾನ್ಸೇ ಮಾಡಿಲ್ಲಮ್ಮ ಅದೇನಕ್ಕೆ ಹೀಗೆ ಬರ್ದಿದ್ರೆ ನಂಗೆ ನಿಜವಾಗ್ಲೂ ಅರ್ಥ ಆಗ್ತಾ ಇಲ್ಲ ಆನೆಸ್ಟ್ಲಿ ಮಾ ನಿನ್ನ ಮಗ ನಾನು ನೀನೇ ಅರ್ಥ ಮಾಡ್ಕೋಬೇಕು ಇದಕ್ಕಿಂತ ಹೆಚ್ಚಿನ ನೀನು ಹೇಳೋಕ್ಕಾಗಲ್ಲ ನನಗೆ ಮಾಡೋಣ ಊಟನಾ ಬಾ
ಸುದ್ದಿ ಹೇಳ್ಬೇಕು ಕಣೊ. ಆ ಲಂಬು, ನಮ್ ಲಂಬು ಇದಾನಲ್ಲ, ಅವ್ನ ಮುಂದೆ ನಂಗೆ ಮಾವ ಆದ್ರೂ ಆಗ್ಬೋದು ಗೊತ್ತಾ? ಮಾವನ ಲೆಕ್ಕುಳಿ, ಅವನ್ ಯಾಕೆ ನಿನಗ್ ಮಾವ ಆಗ್ತಾನೆ? ನಮ್ಮತ್ತೆ ನಂಗ್ ಅತ್ತೆ ಅಂದ್ಮೇಲೆ ಅವ್ನ ನಂಗ್ ಮಾವ ಆಗ್ಬೇಕು ತಾನೆ? ನೀ ತಿಕ್ಲೇಶ್ವರಿ, ಬೆಳಗ್ ಬೆಳಗ್ ಯಾಕೆ ಲೂಸ್ ತರ ಆಡ್ತಾ ಇದೀಯಾ? ಲೋ ಪಿಂಗ, ಸ್ವಲ್ಪ ತಲೆ ಓಡ್ಸೋ. ನಮ್ ಸಾವಿತ್ರತ್ತೆ ಲಂಬು ಮಾವ ಹಿಂಗೆ ಹಂಗೇನೆ ಕುಳಿ, ಹಂಗೇನೆ ಕಣು. ಸದ್ಯಕ್ಕೆ ಇದು ಗುಟ್ಟು, ಬರೀ ನಿನ್ನತ್ರ ಮಾತ್ರ ಹೇಳಿದಿರಿ ಸರಿನಾ? ಓಹೋ, ಸೂಪರ್ ಸುದ್ದಿ ಕಣೆ ಕುಳಿ, ನಡಿ ವಿಶ್ ಮಾಡಿ ಬರ್ತೀನಿ. ಓಯ್ ಸತಿ ಸಾವಿತ್ರಿ, ಕಂಗ್ರ್ಯಾಚುಲೇಷನ್ಸ್. ಶಾಮ, ಕೊನೆಗೂ ನಂಗೆ ಕೈ ಕೊಟ್ಬಿಟ್ಟಲ್ಲೇ, ನಾನು ದೇವದಾಸ್ ಆಗ್ಬಿಡ್ತೀನಿ. ಯಾಕೋ ಅವಳು ಕೊಟ್ಲು ಅಂತ ಬೇಜಾರ? ನಾನು ಹಿಡ್ಕೊಳ್ಳ ನಿನ್ ಕೈನ. ಓಯ್ ಬಸ್ ಬಸ್, ಬೆಳಗ್ಗೆ ನಾ ಹೊಟ್ಟೆ ಹಾಲು ಬಿದ್ದಿಲ್ವಾ? ಸರ್ವತ್ತೆ ನಿಮ್ ನಾಗದ್ದಿ ಒಂದ್ ಸ್ವಲ್ಪ ಹಾಲಿರಿ. ಯಾಕೋ ಮಳವಾ ಬೇಕವದೆ? ಬೇಡಿ, ಅದು ನಿಮ್ ಮೊಮ್ಮಗಳೇ ಕೊಡ್ತಾಳೆ. ಶ್ಯಾಮ, ನಿನ್ ತರಲೆ ಜಾಸ್ತಿ ಆಯ್ತು. ಎಷ್ಟೋ ತರಲೆ ಮಾಡ್ತೀಯಾ? ನೋಡ್ ನೋಡು, ಆಗ್ಲೇ ಮುಗ್ದಲ್ಲಿ ಎಂತ ಕಳೆ ಬಂದ್ಬಿಡ್ತು. ಶ್ಯಾಮ, ನಿನ್ ತಮಾಷೆ ಜಾಸ್ತಿ ಆಯ್ತು, ನಾನ್ ಯಾರನ್ನು ಮದ್ವೆ ಆಗಲ್ಲ. ಯಾಕೆ ಸತಿ ಸಾವಿತ್ರಿ, ನಿನ್ ಕೈಲಿ ನಾನು ಮರೆಯಕ್ ಆಗ್ತಿಲ್ವಾ? ನಿಂದ ಅತಿ ಆಯ್ತು ಕಣೋ. ನನ್ ಸುದ್ದಿ ಹಾಗಿರ್ಲಿ, ನಿಮ್ಮಿಬ್ರದ್ದು ಏನ್ ಕತೆ? ಬೆಕ್ಕ ಕಣ್ಮುಚ್ಕೊಂಡು ಹಾಲು ಕುಡಿದ್ರೆ ಯಾರಿಗೂ ಗೊತ್ತಾಗಲ್ವಾ? ಅಯ್ಯೋ ಅತ್ತೆ, ನಿಂಗೆ ಗೊತ್ತಾಗ್ಬಿಡ್ತಾ? ಛೇ, ಮತ್ತೆ ನೀವು ಬಾಯ್ ಬಿಟ್ಟು ಹೇಳಿಲ್ಲ ಅಂದ್ರು ನನ್ಗೆ ಗೊತ್ತಾಗಲ್ಲ ಅನ್ಕೊಂಡ್ರ? ಛೇ, ನೀನು ನಿಜವಾಗ್ಲೂ ಗೊತ್ತಾಗ್ಬಿಡ್ತಾ? ಲೋ ಶ್ಯಾಮ, ಏನು ಮಾಡೋದು, ಎಲ್ಲಾದ್ರೂ ಓಡೋಗಣ್ವಾ? ಮೇಘ, ಮೊದಲು ಇಂಥ ಯೋಚನೆ ಎಲ್ಲ ಬರುತ್ತಲ್ಲ, ನಂಗೆ ಗೊತ್ತಿತ್ತು ನಿಮ್ಮಿಬ್ಬರ ಮಧ್ಯೆ ಏನೋ ಇದೆ ಅಂತ. ಬರೀ ಈ ಜನ್ಮ ಮಾತ್ರ ಅಲ್ಲ, ಮುಂದಿನ 7 ಜನ್ಮ, ಹಿಂದಿನ 7 ಜನ್ಮ, ಒಟ್ಟು 14 ಜನ್ಮ. ಅಲ್ಲಲ್ಲ, ಈ ಜನ್ಮನ ಸೇರಿಸಿ ಒಟ್ಟು 15 ಜನ್ಮ ನಾವು ಜೊತೆಗೆ ಇರೋದು. ಅತ್ತೆ, ನಮ್ದು ಜನ್ಮ ಜನ್ಮದ ಅನುಬಂಧ. ಜನುಮ ಜನುಮದ ಅನುಬಂಧ, ಹೃದಯ ಹೃದಯಗಳ ಪ್ರೇಮಾನುಬಂಧ. ಲೋ ಶ್ಯಾಮ, ನೀನು ಹಾಡೋ. ಜನ್ಮ ಜನ್ಮದ ಅನುಬಂಧ, ಹೃದಯ ಹೃದಯಗಳ ಪ್ರೇಮಾನುಬಂಧ. ಸಾವಿತ್ರತೆ, ನೀನ್ ಇನ್ನ ಹೀಗೆಲ್ಲ ಹೇಳೋದ್ ಬಿಟ್ಟಿಲ್ವಾ? ಸುಮ್ನೆ ಲಂಬು ಬಗ್ಗೆ ಯೋಚನೆ ಮಾಡೋದ್ ಬಿಟ್ಟು ನಮ್ ಬಗ್ಗೆ ಯೋಚನೆ ಮಾಡ್ತಾ ಟೈಮ್ ವೇಸ್ಟ್ ಮಾಡ್ತಾ ಇದ್ಯಾ? ಮೇಘ, ಹಾ ನಾನೇ. ಲೋ ಶ್ಯಾಮ, ಬಿಡೋ ಗಾಡಿ, ಕಾಲೇಜಿಗೆ ಲೇಟ್ ಆಗ್ತಾ ಇದೆ, ಬಾರು. ಶ್ಯಾಮ, ನಿಜ ಹೇಳು. ಏನು? ಏನು ಇಲ್ವಾ. ಯಾಕೆ ಸತಿ ಸಾವಿತ್ರಿ, ಮೇಘ್ನ ಹೇಳಿದ್ದನ್ನ ನನ್ನ ಬಾಯಲ್ಲಿ ಕೇಳೋ ಆಸೆನಾ? ಮಾರ್ನಿಂಗ್ ಶೋ ಮುಗಿತು, ಮತ್ತೆ ಮ್ಯಾಟ್ನಿ ಶೋ, ರಿಪೀಟ್ ಶೋ. ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಬಬಾಯ್.
ಒಪ್ಪಿಕೊಳ್ಳಕ್ಕೆ ರೆಡಿ ಇಲ್ವಲ್ಲ ಏನ್ ಬಾಯ್ ಬಿಡಿಸೋದು ಈ ಅತ್ತೆ ಅನ್ಮಾನಕ್ಕೆ ಏನಪ್ಪ ಮಾಡೋದು ಯಾವಾಗ ನೋಡು ನಮ್ಮ ಮಧ್ಯೆ ಏನಿದೆ ಅಂತ ಕೇಳ್ತಾನೆ ಇರ್ತಾಳೆ ನಂಗೂ ಹೇಳಿ ಹೇಳಿ ಸಾಕಾಗೋಯ್ತು ಆದ್ರೂ ಹೇಳ್ದಲ್ಲ ನಮ್ಮದು 15 ಜನ್ಮ ಸಂಬಂಧ ಅಂತ ಇನ್ನೇನ್ ಮಾಡ್ಲಿ ಅವರು ಏನು ಬೇಕಾದರೂ ತಿಳ್ಕೊಳ್ಳಿ ನಾವು ಏನು ಅಂತ ನಮಗೆ ಗೊತ್ತು ತಾನೆ ಊರವರು ಏನೇನೋ ಮಾತಾಡ್ತಾರೆ ಅಂತ ನಾ ತಲೆ ಕೆಡಿಸ್ಕೊಳ್ಳಕಾಗುತ್ತಾ ಹ್ಮ್ ನಿನ್ನ ಕಾದಂಬರಿಲಿ ಏನಂತಾರೆ ಯಾಕೋ ದಡ್ಡ ಬರಿ ಕತೆ ಕೇಳಿನೇ ನಿಮಗೆ ಇಷ್ಟೊಂದು ಇಂಟ್ರೆಸ್ಟ್ ಬಂದ್ಬಿಡ್ತಾ ನಾನು ಮೊನ್ನೆ ಬುಕ್ ಓದಬೇಕಂದ್ರೆ ಓದಬೇಡ ಓದಬೇಡ ಅಂತಿದ್ದೆ ಅಮ್ಮಯ್ಯ ಇವಾಗ ನಾನು ಓದಿ ನಿಮಗೆ ಕತೆ ಹೇಳಬೇಕಾ ಹೇಳೆ ಕುಳಿ ಆಮೇಲೆ ಏನಾಯ್ತು ಅವರ ಇಬ್ಬರ ಮಧ್ಯೆ ಲವ್ ಆಯ್ತಾ ಗೊತ್ತಿಲ್ಲ ಬುಕ್ ಓದಕ್ಕೆ ಬಿಡಲ್ವಲ್ಲ ನೀನು ಆದ್ರೂ ಅಂಗೇನಾದ್ರೂ ಆದ್ರೆ ಆ ಬುಕ್ ಓದಲ್ಲ ಸುಟ್ಟು ಹಾಕ್ಬಿಡ್ತೀನಿ ಲೇ ಆ ಪುಸ್ತಕ ಏನು ಮಾಡಿತ್ತೆ ಪಾಪ ಹಂಗಾದ್ರೆ ಆ ಕತೆ ಯಾರು ಬರ್ದಿದಾರೋ ಅವರಿಗೆ ನಾಲ್ಕು ಗುದ್ದ್ಬಿಟ್ಟು ಬರ್ತೀನಿ ಅಲ್ವಾ ಶಾಮ ಈ ಜಗತ್ತಲ್ಲಿ ಯಾರ್ಗೋ ಫ್ರೆಂಡ್ಶಿಪ್ ಅಂದ್ರೆ ಏನು ಅಂತಾನೂ ಗೊತ್ತಿಲ್ವಾ ಒಂದು ಹುಡುಗ ಹುಡುಗಿ ಜೊತೆಗೆ ಇದ್ಕೂಡ್ಲೆ ಅದು ಲವ್ ಆಗ್ಬಿಡುತ್ತಾ ಅದೇನ್ ಯೋಚನೆನೋ ಏನೋ ಥೂ ಲೇ ನೀನ್ ಯೋಚನೆ ಮಾಡೋತ್ರ ಎಲ್ಲರೂ ಇರಬೇಕಾ ಒಬ್ಬೊಬ್ಬರು ಒಂದಂತರ ಇರ್ತಾರಪ್ಪ ಅಂದ್ರೆ ನೀನ್ ಹೇಳ್ತಿರೋದಾದ್ರೂ ಏನೋ ಹಂಗೆಲ್ಲ ಆಗಬಹುದಾ ಆಗ್ಲೂಬಹುದು ಆಗೋದು ಇಲ್ಲ ಅಂತ ನಾನು ಹೆಂಗೋದಾ ಮಾಡ್ಲಿ ನಾಳೆ ನನಗೆ ನಿಮ್ಮ ಮೇಲೆ ಲವ್ ಆಗ್ಬಿಟ್ರೆ ಆವಾಗ ಏನು ಮಾಡ್ತೀಯಾ ನಿಮಗೆ ಲವ್ ಆಗೋದಾ ಚಾನ್ಸ್ ಇಲ್ಲ ಯಾಕೆ ಕೊಳ್ಳಿ ನನಗೆ ಲವ್ ಆಗಬರ್ದೇನೆ ಆಗಬಹುದೇನೋ ಆದ್ರೆ ನನ್ನ ಮೇಲೆ ಅಲ್ಲ ಕಣೋ ಲೋ ದಡ್ಡ ಈ ವಿಷಯದಲ್ಲಿ ನಾನು ಸೋಲ್ಬಹುದು ಆದ್ರೆ ನನ್ನ ಶಾಮ ನೀನ್ ಯಾವತ್ತು ಸೋಲಲ್ಲ ಕಣೋ ಲೋ ಶಾಮ ನಾನು ನನ್ನ ನಂಬೋದ್ಕಿಂತ ಜಾಸ್ತಿ ನಿನ್ನನ್ನ ಕಣೋ ನಂಬೋದು ನಾವು ಚಿಕ್ಕವರಿದ್ದಾಗಿಂದನೂ ಜೊತೆಲೇ ಇದ್ದೀವಿ ತಾನೆ ನಾನು ನಿನ್ನ ಜೊತೆ ಇರೋಷ್ಟು ಫ್ರೀ ಆಗಿ ಕಂಫರ್ಟೇಬಲ್ ಆಗಿ ಯಾರ ಜೊತೆ ಇರ್ತೀನಿ ಹೇಳು ನಮ್ಮ ಅಮ್ಮನ ಜೊತೆ ಆದ್ರೂ ಅಷ್ಟೇ ನಮ್ಮ ಅತ್ತೆ ಜೊತೆ ಆದ್ರೂ ಅಷ್ಟೇ ಎಲ್ಲರಕ್ಕಿಂತ ನಂಗೆ ನೀನಂದ್ರೆ ತುಂಬಾ ಇಷ್ಟ ಕಣೋ ನನಗೆ ಮದುವೆ ಆಗಿ ಮಕ್ಕಳಾಗಿ ಆ ಮಕ್ಕಳಿಗೂ ಮದುವೆ ಆಗಿ ನಾನು ಅಜ್ಜಿ ಆದ್ರೂ ನಿನ್ನ ಬೆಸ್ಟ್ ಫ್ರೆಂಡ್ ಕಣೋ ಇನ್ನ ಬರ್ದಿಟ್ಕೋ ನೀನೇ ಹೇಳೋ ಶಾಮ ಎಲ್ಲರೂ ನಿಮ್ಮ ಮಧ್ಯೆ ಏನಿದೆ ಏನಿದೆ ಅಂತ ಕೇಳಿದ್ರೆ ನನಗೆ ಬೇಜಾರಾಗಲ್ವಾ ನನ್ನ ಶಾಮ ಏನು ಅಂತ ಯಾರಿಗೂ ಗೊತ್ತಿಲ್ಲ ಎಲ್ಲರೂ ದಡ್ರು ಆ ಸಾವಿತ್ರತೆ ಇದ್ದಾಳಲ್ಲ ಅವಳು ಮಹಾನ್ ದಡ್ಡಿ ನೀನ್ ಬೇರೆ ಹುಡುಗರ ತರ ಅಲ್ಲ ಕಣೋ ನೀನ್ ತುಂಬಾ ಒಳ್ಳೆಯವನು ಹೋಗಿ ಹೋಗಿ ಅತ್ತೆ ನಿನ್ನ ಹತ್ರ ಬಾಯಿಗೆ ಬಂದಂಗೆ ಮಾತಾಡ್ತಾಳಲ್ಲ ಅವಳು ಹಂಗೆಲ್ಲ ಮಾತಾಡಿದ್ರೆ ನಂಗೆ ಎಷ್ಟು ಸಿಟ್ಟು ಬರುತ್ತೆ ಗೊತ್ತಾ ಹಿಂಗೆ ಹೋಗಿ ಅವ್ನು ಗುದ್ಬಿಡೋಣ ಅನ್ಸುತ್ತೆ ಹೋಗ್ಲಿ ಬಿಡು ಇವಾಗ ಬೇರೆಯವ್ರು ಮಾತಲ್ಲ ಯಾಕೆ ಬಿಟ್ಟಾಕ್ ಬೇರೆ ಏನಾದರೂ ಮಾತಾಡೋಣ ನೀನು ಸಿಟ್ಟು ಮಾಡ್ಕೋಬೇಡ ಲೈಫಲ್ಲಿ ಸ್ವಲ್ಪ ಆರಾಮಾಗಿರು ನೋಡುದ್ಯಾ ನನ್ನ ನೀನು ಒಬ್ಬನೇ ಕಣೋ ಅರ್ಥ ಮಾಡ್ಕೊಳ್ಳೋದು ನಂಗೆ ನೀನೇ ಸರಿ ಕಣೋ ಯಾರು ಏನು ಬೇಕಾದ್ರೂ ಬಡ್ಕೊಂಡು ಹೋಗ್ಲಿ ನಾನು ನಿನ್ನ ಜೊತೆ ಹಿಂಗಿರೋವರೆಗೂ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ ಗೊತ್ತಾ ಮೇಘನಾ ಕಾಲೇಜ್ ಹತ್ರ ಒಂದ್ಸಲ ಹೋಗ್ಬಿಟ್ಟು ಬರೋಣ ಇಷ್ಟೊತ್ತಲ್ಲಿ ಕ್ಲಾಸಲ್ಲಿ ಬಂದಿರ್ತಾರೆ ಹಂಗೆ ಕಿಟಕಿಯಿಂದ ನೋಡ್ಕೊಂಡು ಬಂದ್ಬಿಡೋಣ ಹ್ಞೂ ನಿನ್ನ ಬಿಟ್ರೆ ನೀನು ಅದನ್ನು ಮಾಡ್ತೀಯ ಏನು ಬೇಕಾಗಿಲ್ಲ ಹಾಗಾದ್ರೆ ಏನು ಬೇಕಂತ ಹೇಳಿ ಟೀ ತರಲಾ ಕಾಫಿ ತರಲಾ ಅಲ್ವೇ ನಾನು ನನ್ನ ಮಗಳ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ನಿನ್ನನ್ನು ಆಡ್ಕೊತಾ ಇದ್ದೇನೆ ಸಾವಿತ್ರಿ ಸಾವಿತ್ರಿ ಲೇ ಎಲ್ಲಿ ಹಾಳಾಗಿ ಹೋಗಿದೀಯಾ ಏನಾಗ್ಬೇಕಾಗಿತ್ತಮ್ಮ ನಿನ್ ನಿಜವಾಗ್ಲೂ ಹುಡುಗ ಹಿಡಿಸಿದಾನೇನೆ ನೀನ್ ಹೇಗ್ ಹೇಳ್ತೀಯೋ ಹಾಗೆ ಕಡೆ ನಿನ್ ಕುತ್ತಿಗೆಗೆ ತಾಳಿ ಬಿದ್ರೆ ಸಾಕು ಕಣೆ ಪಾಂಡುರಂಗ
ಪಾಂಡುರಂಗ ಅಂತ ನನ್ನ ಪ್ರಾಣ ಬಿಟ್ಬಿಡ್ತೀನಿ ಕಣೆ. ಅಮ್ಮ, ನಂಗೆ ಮದುವೆ ಆಗೋದಕ್ಕೆ ಆಸಕ್ತಿ ಇಲ್ಲ ಅಂತ ನಾನು ಯಾವತ್ತೋ ಹೇಳಿದ್ದೀನಿ. ಆದರೂ ಯಾಕೆ ಎಲ್ಲರೂ ಹಿಂಗೆ ಆಡ್ತಾ ಇದ್ದೀರಾ? ಅಣ್ಣನ ಮುಂದೆ ನಂಗೆ ಮಾತು ಹೊರಡಲಿಲ್ಲ, ನೀವಾದರೂ ಅರ್ಥ ಮಾಡ್ಕೊಳ್ಳಿ. ನೀನು ಹೇಳ್ದಂಗೆಲ್ಲ ಕೇಳೋಕ್ಕಾಗಲ್ಲ ಕಣೆ. ನಿನ್ನ ಕುತ್ತಿಗೆಗೆ ತಾಳಿ ಬೀಳದೆ ಇರೋದ್ರಿಂದನೇ ಬೀದಿಯಲ್ಲಿ ಹೋಗೋರೆಲ್ಲ ನಿನ್ನ ಮೇಲೆ ಕಣ್ಣು ಹಾಕ್ತಾ ಇರೋದು. ಇದನ್ನೆಲ್ಲ ನಾವು ತಪ್ಪಿಸ್ಕೋಬೇಕು ಅಂತಂದರೆ ನಿಂಗೆ ಮದುವೆ ಆಗಲೇಬೇಕು, ನಿನ್ನ ಕುತ್ತಿಗೆಗೆ ತಾಳಿ ಬೀಳಲೇಬೇಕು. ಆಯಿತು, ಸ್ವಲ್ಪ ಸಮಯ ಕೊಡು, ಸುಮ್ಮನೆ ಅರ್ಚ್ಕೋತಾ ಇರಬೇಡ. ಯಾಕೆ ಸಾವಿತ್ರಿ, ಹುಡುಗ ಚೆನ್ನಾಗಿದ್ದಾನೆ ಅಂತ ನೀನೇ ಹೇಳಿದ್ದೆ, ಬಾಯಿ ಬಿಟ್ಟು ಒಪ್ಕೊಳ್ಳೋದಕ್ಕೆ ಸಂಕೋಚನಾ? ಹಂಗಲ್ಲ ಅತ್ತಿಗೆ, ನಾನು ನಿಮ್ಗೆ ಎಷ್ಟು ಸಲ ಹೇಳಿದ್ದೀನಿ ನಂಗೆ ಈ ಮನೆ ಬಿಟ್ಟು ಹೋಗೋಕ್ಕೆ ಇಷ್ಟ ಇಲ್ಲ ಅಂತ. ಈ ಹುಡುಗನ ಮನೆನೂ ಇಲ್ಲೇ ಅಂತೆ, ಕಾಲೇಜ್ ಪಕ್ಕನೇ. ಮತ್ತಿನ್ನೇನು? ಅದು ಹಂಗಲ್ಲ ಅತ್ತಿಗೆ, ಆ ಫೋಟೋ ನೋಡಿದ್ರೆ ಅವ್ರು ನನಗಿಂತ ಚಿಕ್ಕವರು ಅನ್ನಿಸ್ತಾರೆ. ನೀನೇ ಬೇಕಿದ್ರೆ ಇನ್ನೊಂದ್ಸಲಿ ಸರಿಯಾಗಿ ನೋಡಿ. ಇದು ಹಳೆ ಫೋಟೋ ಇರಬೇಕು, ತುಂಬ ಮೊದಲು ತೆಗೆಸಿದನ್ಸತ್ತೆ. ನಿನ್ನ ಹಳೆ ಫೋಟೋ ಇದೆಯಲ್ಲ, ಅದ್ರ ಪಕ್ಕದಲ್ಲಿ ಇಟ್ಟರೆ ಒಳ್ಳೆ ಜೋಡಿ. ಸುಮ್ಮನೆ ಹೂವನ್ನೇ ಯೋಚನೆ ಮಾಡ್ತೀನಿ, ಆದರೆ ಈಗಲೇ ಏನು ಮಾತಾಡೋದು ಬೇಡ ಅಂತ ಅಣ್ಣಂಗೆ ಹೇಳಿ ಅತ್ತಿಗೆ ಪ್ಲೀಸ್. ನೀನು ಹಿಂಗೆ ಆಡಿದರೆ ಬೇಗ ಮಾತಾಡೋಕೆ ಹೇಳ್ತೀನಿ, ಎಲ್ಲ ರಗಳೇನೂ ಒಟ್ಟಿಗೆ ಮುಗಿದು ಹೋಗುತ್ತೆ. ಲೇ ಸಾವಿತ್ರಿ, ಇವನ ನೋಡಿದ್ದು ಯಾವ ಹುಡುಗಿನೂ ಬೇಡ ಅನ್ನೋ ಚಾನ್ಸೇ ಇಲ್ಲ ಅಂದಿದ್ದೆ. ಮತ್ತೇನಾಯ್ತು ಈಗ? ಬೇಕಾದ್ರೆ ನೀವು ಒಬ್ಬಳೆ ಕೂತು ನೋಡಿ ಫೋಟೋ ಕೊಡಿ ಅತ್ತೆ. ಲೇ ಕೊಡೆ ಇಲ್ಲಿ, ನಾನೇ ಸರಿಯಾಗಿ ನೋಡಿಲ್ಲ. ಓ ಹೌದಾ, ಸರಿ ನೀವು ಒಬ್ಬರೇ ನೋಡಿ, ನಾವೇನು ತೊಂದರೆ ಮಾಡಲ್ಲ. ಸೊ ಪ್ರೀವಿಯಸ್ ಕ್ಲಾಸ್ನಲ್ಲಿ ಬಹಳ ಚೆನ್ನಾಗಿ ಪಾಠನ ಕಲ್ತಿದ್ದೀರಾ, ಲೆಟರ್ಸ್ನ ಬರೆಯೋದು ಹೇಗೆ ಅಂತ ತಿಳ್ಕೊಂಡಿದ್ದೀರಾ. ಬಟ್ ದಯವಿಟ್ಟು ನೀವು ಕ್ಲಾಸ್ನಲ್ಲಿ ಬರೆದ ಹಾಗೆ ಎಕ್ಸಾಮ್ನಲ್ಲಿ ದಯವಿಟ್ಟು ಬರಿಬೇಡಿ. ಆಲ್ ರೈಟ್, ಆಮೇಲೆ ನಿಮಗೆ ಮಾರ್ಕ್ಸ್ ಕೊಡೋದಕ್ಕೆ ಅಂತ ಪೂಜಾ ಗಾಂಧಿನೂ ಬರಲ್ಲ, ಇನ್ನು ನಿಮ್ಮ ಗೋಲ್ಡನ್ ಸ್ಟಾರ್ ಗಣೇಶು ಬರಲ್ಲ. ಸೊ ಪೀಪಲ್, ಕಮಿಂಗ್ ಟು ನರೇಟಿವ್ಸ್, ದೇರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ನರೇಟಿವ್ಸ್. ಯಾರು ಹೇಳ್ತೀರಾ, ವಾಟ್ ಆರ್ ದ ಡಿಫ್ರೆಂಟ್ ಕೈಂಡ್ಸ್ ಆಫ್ ನರೇಟಿವ್ಸ್ ಅಂತ? ಸರ್ ಕತೆ ಸರ್. ವಾವ್, ಸೊ ನನ್ನ ಫ್ರೆಂಡ್ಸ್ ಫಾರ್ ದ ಫಸ್ಟ್ ಟೈಮ್ ಕರೆಕ್ಟಾಗಿ ಉತ್ತರನ ಕೊಟ್ಬಿಟ್ಟಿದ್ದೀರಾ, ಕಾಂಗ್ರ್ಯಾಚುಲೇಷನ್ಸ್. ಹೀಗೆಲ್ಲ ಸರ್ಪ್ರೈಸ್ನ ಕೊಡ್ಬೋದಾ ನೀವು? ಆ್ಯಕ್ಚುಲಿ ಯು ಗೈಸ್ ಆರ್ ಅಬ್ಸಲ್ಯೂಟ್ಲಿ ರೈಟ್. ಕಥೆ ಅಂದರೆ ಸ್ಟೋರಿ ಇಸ್ ಆಲ್ಸೋ ಒನ್ ಆಫ್ ದ ಫಾರ್ಮ್ಸ್ ಆಫ್ ನರೇಟಿವ್ಸ್, ಹಾಗೆ ಸಿನಿಮಾ ನಾಟಕ ಎಲ್ಲವೂ ಕೂಡ. ಕಥೆ ಹೇಳಿ ಸರ್. ಗೈಸ್ ಕಾಮ್ ಡೌನ್, ಕಾಮ್ ಡೌನ್. ಆಲ್ ರೈಟ್, ಒಂದೊಂದಾಗಿ ಮಾತಾಡ್ತಾ ಹೋಗೋಣ. ಓಕೆ, ಕಥೆಯಿಂದನೇ ಶುರು ಮಾಡೋಣ ಇವತ್ತು. ಇವತ್ತಿನ ನಮ್ಮ ವಿಷಯ ಕಥೆ. ಪ್ರತಿ ಸತಿ ನಾನೇ ಕತೆ ಹೇಳ್ತಾ ಇದ್ದೀನಿ ನಿಮಗೆ, ಬಟ್ ಇವತ್ತು ನೀವೆಲ್ಲ ಸೇರಿ ನನಗೊಂದು ಕತೆ ಹೇಳ್ತೀರಾ? ಇವತ್ತಿನ ನಮ್ಮ ವಿಷಯ ಕಥೆ. ಪ್ರತಿ ಸತಿ ನಾನೇ ಕತೆ ಹೇಳ್ತಾ ಇದ್ದೀನಿ ನಿಮಗೆ, ಬಟ್ ಇವತ್ತು ನೀವೆಲ್ಲ ಸೇರಿ ನನಗೊಂದು ಕತೆ ಹೇಳ್ತೀರಾ? ಓಕೆ, ಸೊ ಯಾರಿಂದ ಶುರು ಮಾಡೋಣ? ಫುಲ್ ಸ್ಟಾರ್ಟ್. ಕಮ್ ಆನ್ ಮಿಸ್ಟರ್ ಶ್ಯಾಮ್. ಮೇಘ್ನ ಮೇಡಮ್, ಯಾಕೆ ಸೈಲೆಂಟ್ ಆಗ್ಬಿಟ್ರಿ? ಆಲ್ ರೈಟ್, ನಾನು ಒಂದು ಲೈನ್ನ ಹೇಳ್ತೀನಿ, ಅದನ್ನು ನೀವೆಲ್ಲ ಕಂಟಿನ್ಯೂ ಮಾಡ್ತಾ ಹೋಗ್ತಾ ಇರಬೇಕು. ಓಕೆ, ಸೊ ಒಬ್ರೊಬ್ರು ಒಂದೊಂದು ಲೈನ್ನ ಹೇಳ್ತಾ ಹೇಳ್ತಾ ಬೈ ದಿ ಎಂಡ್ ಆಫ್ ದ ಪೀರಿಯಡ್ ಕತೆ ಕನ್ಕ್ಲೂಡ್ ಆಗಬೇಕು. ಆಮ್ ಐ ಕ್ಲಿಯರ್? ಆಲ್ ರೈಟ್, ಆಲ್ ರೈಟ್. ಹೌ ಡು ಐ ಸ್ಟಾರ್ಟ್? ಚಿತ್ರದುರ್ಗದ ಒಂದು ಸರ್ಕಾರಿ ಕಾಲೇಜ್. ಹೇಗೆ ಕಂಟಿನ್ಯೂ ಮಾಡ್ತೀರಾ ಇದನ್ನು? Who will start? Okay, I have an idea. Attendance list ಪ್ರಕಾರನೇ ಹೋಗೋಣ. ಓಕೆ, ಅಟೆಂಡೆನ್ಸ್ ತೊಗೊಂಡು ಹಾಗೂ ಆಗುತ್ತೆ, ಕ್ಲಾಸ್ ಮಾಡ್ದು ಹಾಗೂ ಆಗುತ್ತೆ. 2-in-1. ಓಕೆ, ಸೊ ಅಟೆಂಡೆನ್ಸ್ ಅಶ್ವಿನಿ, ನೀವು ಕಂಟಿನ್ಯೂ ಮಾಡಿ ಮಾ. ಚಿತ್ರದುರ್ಗದ ಒಂದು ಸರ್ಕಾರಿ ಕಾಲೇಜು ಅಂತ ನಾನು ಹೇಳಿದ್ದೀನಿ, ಇಲ್ಲಿ ಏನಾಗುತ್ತೆ ಇದನ್ನು ನೀವು ಹೇಗೆ ಕಂಟಿನ್ಯೂ ಮಾಡ್ತೀರಾ? ಸ್ಟಾರ್ಟ್. ಅದು ತುಂಬ ಹಳೆ ಕಾಲೇಜು ಸರ್. ಆಲ್ ರೈಟ್, ಆಶಾ. ಆ ಕ್ಯಾಂಪಸ್ ತುಂಬ ಮರ ಇದೆ ಸರ್, ಮರದ ಸುತ್ತ ಕಟ್ಟೆ ಇದೆ. ಓಕೆ,
ಅವಿನಾಶ್ ಆ ಕಟ್ಟೆ ಮೇಲೆ ಮೇಘನಾಶಮ್ಮ ಯಾವ ಕೂತ್ಕೊಂಡಿರ್ತಾರೆ ಸರ್ ಫೈನ್ ಕಂಟಿನ್ಯೂ ಅಟೆಂಡೆನ್ಸ್ ಆರ್ಡರ್ ನಿಮಗೆ ಗೊತ್ತಲ್ವಾ ಹೇಳ್ತಾ ಹೋಗಿ ಪ್ಲೀಸ್ ಮೇಘನಾಶಮ್ಮ ಕ್ಲಾಸ್ ಅಲ್ಲಿ ಇರೋದಕ್ಕಿಂತ ಕಟ್ಟೆ ಮೇಲೆ ಇರೋದೇ ಜಾಸ್ತಿ ಸರ್ ತೇಜಸ್ವಿ ಸರ್ ಬಂದಾಗಲಿಂದನೇ ಸರ್ ಕ್ಲಾಸ್ ಅಟೆಂಡ್ ಆಗ್ತಿರೋದು ಆಹಾ